ಇತ್ತೀಚಿನ ದಿನಗಳಲ್ಲಿ ಹೊಸ ಬಗೆಯ ಹಣ್ಣಿನ ಗಿಡಗಳನ್ನು ಬೆಳೆಸುವುದು ಹೆಚ್ಚುತ್ತಿದ್ದು ಪ್ರಸ್ತುತ ಡ್ರ್ಯಾಗನ್ ಫ್ರೂಟ್ ಬೆಳೆಸುವ ಪ್ರಮಾಣ ಅಧಿಕವಾಗುತ್ತಿದೆ. ಕಳೆದ ಕೆಲ ವರ್ಷಗಳವರೆಗೆ ಸಾಕಷ್ಟು ಜನರು ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಕೇಳಿಯೇ ಇರಲಿಲ್ಲ. ಸೇವಿಸುವವರ ಸಂಖ್ಯೆಯೂ ಕಡಿಮೆ ಇತ್ತು. ಆದರೆ ಈ ಹಣ್ಣಿನ ವಿಶೇಷತೆ ತಿಳಿದುಕೊಂಡವರು ಇದರ ಬಳಕೆಯನ್ನು ಹೆಚ್ಚು ಮಾಡಿದ್ದು ಉತ್ಪಾದನೆಯೂ ಏರಿಕೆಯಾಗುತ್ತಿದೆ. ತುಮಕೂರು ಸಮೀಪದಲ್ಲೇ ಇರುವ ಕೇಂದ್ರೀಯ ತೋಟಗಾರಿಕೆ ಪ್ರಾಯೋಗಿಕ ಕೇಂದ್ರದಲ್ಲಿ ಡ್ರ್ಯಾಗನ್ ಫ್ರೂಟ್ ಸಸಿಗಳನ್ನು ಉತ್ಪಾದಿಸಿ ರೈತರಿಗೆ ವಿತರಿಸಲಾಗುತ್ತಿದೆ. ಈವರೆಗೆ ಮಾರುಕಟ್ಟೆ ಸಮಸ್ಯೆ ಎದುರಿಸಿದ್ದು ಬೆಳೆಸಲು ರೈತರು ಸಹ ಮುಂದಾಗುತ್ತಿರಲಿಲ್ಲ. ದಿನಗಳು ಕಳೆದಂತೆ ಬೇಡಿಕೆ ಕಂಡುಬಂದಿದ್ದು ಮಾರುಕಟ್ಟೆಯೂ ವಿಸ್ತರಿಸಿದೆ. ರೈತರು ನಿಧಾನವಾಗಿ ಬೆಳೆಸಲು ಮುಂದಾಗಿದ್ದಾರೆ. ನಾಟಿ ಮಾಡಬೇಕಾದ್ರೆ ಡ್ರ್ಯಾಗನ್ ಫ್ರೂಟ್ ಗಿಡ ಹಬ್ಕೊಳ್ಳೋಕ್ಕೆ ನಮಗೆ ಸಪೋರ್ಟ್ ಸಿಸ್ಟಮ್ ಬೇಕಿತ್ತು. ಅದಕ್ಕೇನು ಹೆಸರು ಅಂದರೆ ಟ್ರೈನಿಂಗ್ ಸಿಸ್ಟಮ್ ಹೇಳ್ತೀವಿ, ಮತ್ತೊಂದು ಟ್ರೈನಿಂಗ್ ಮಾಡ್ಯೂಲ್ಸ್ನ ಹೇಳ್ತೀವಿ. ಆ ಥರ ಡೆಮಾನ್ಸ್ಟ್ರೇಷನ್ ಮತ್ತು ರಿಸರ್ಚ್ ಮಾಡಿ ನಾವು ಏನು ಮಾಡಿದ್ವಿ, ಕೊನೆಗೆ ಏನು ಮಾಡಿದ್ವಿ, ಸಿಮೆಂಟ್ ಪೋಲ್ ಕಲ್ಕುಚ್ಚಾಕಂದ ಸಿಮೆಂಟ್ ಪೋಲ್ ಒಳ್ಳೆದನ್ನ ಹೇಳಿ ನಾವು ಇವಾಗ ನಮ್ಮ ರಿಸರ್ಚ್ ಪ್ರಕಾರ, ನಮ್ಮ ಡೇಟಾ ತೆಗೆದ ಪ್ರಕಾರ ಸಿಮೆಂಟ್ ಪೋಲ್ ಬೆಸ್ಟ್. ಒಂದು ಕಂಬ 7 ಅಡಿ ಇರ್ಬೋದು, ಇಲ್ಲ 6.5 ಅಡಿದು ಮಾಡ್ಕೋಬೋದು. ನಾವು 7 ಅಡಿ ಮಾಡಿದ್ರೆ ತಾವೇನು ಮಾಡಿ 1.25 ಅಡಿ ಭೂಮಿ ಒಳಗಡೆ ಸೇರಿಸ್ಬೋದು. 1.25 ಇಲ್ಲ 2 ಅಡಿ ತನಕ ಭೂಮಿ ಒಳಗಡೆ ನಾಟಿ ಮಾಡಬೇಕು. ಕಂಬನ ನಿಲ್ಲಿಸ್ಬೇಕು. ಕಂಬ ನಿಲ್ಲಿಸಿದ ಮೇಲೆ ಮೇಲೆ ಇರೋದು ಬಾಕಿ 5 ಅಡಿ ಇರ್ತದೆ. 5 ಅಡಿ ಮೇಲೆ ಏನು ಮಾಡಿ ಒಂದು ಅರ್ಧ ಅಡಿಗೆ ಒಳ್ಳೆ ನಮ್ಮ ಭೂಮಿ ಚೆನ್ನಾಗಿದ್ದರೆ ಏನು ತೊಂದರೆ ಇಲ್ಲ. ನಮ್ಮದು ಸ್ವಲ್ಪ ಭೂಮಿ ಒಂದು ಕೆಸರು ಮಣ್ಣು ಟೈಪ್ ಇದೆ, ಕೆಳಗಡೆ ನೀರು ಏನು ಮಾಡಬೇಕು, ರೈಸ್ ಬೆಡ್ ಸಿಸ್ಟಮ್. ರೈಸ್ ಬೆಡ್ದ ಮಣ್ಣನ್ನು ಸ್ವಲ್ಪ ತಂದು ಹೊರಗಡೆ ಕೆಂಪು ಮಣ್ಣಾಗಲಿ ಬೇರೆ ಒಳ್ಳೆ ನಾವೇನು ಮಾಡ್ತೀವಿ, ಕೆರೆಗಳನ್ನು ಸ್ವಲ್ಪ ತರ್ತೀವಿ, ಸಿಲ್ಟ್ ತಂದು ಹಾಕಿ ಮಿಕ್ಸ್ ಮಾಡಿ ಕಂಬ ಸುಂದರ ಹಾಕಿದ್ದೀವಿ. ಈ ಥರ ನಾಟಿ ಮಾಡಿದ ಮೇಲೆ ಭೂಮಿ ಮೇಲೆ 4.25 ಅಡಿ ಹೈಟ್ ಇರಬೇಕು ಕಂಬ. ಭೂಮಿ ಒಳಗಡೆ 2 ಅಡಿ ಮಣ್ಣು ಸೇರಿಸಿದ ಅರ್ಧ ಅಡಿ 4.25 ಅಡಿ ಹೈಟ್ ಕಂಬ ಇರಬೇಕು. ಮತ್ತೊಂದು ಸರ್ ಏನು ಸರ್ ಇದು ಸ್ಪೇಸಿಂಗ್, ಒಂದು ಕಂಬ ಇನ್ನೊಂದು ಕಂಬಕ್ಕೆ ಎಷ್ಟಿರಬೇಕು? ನಾವು ಮಾಮೂಲಾಗಿ ಸ್ಟ್ಯಾಂಡರ್ಡಾಗಿ ಫಾಲೋ ಮಾಡೋದು 10 ಅಡಿ, ಸಾಲ್ ಟು ಸಾಲ್ 10 ಅಡಿ ಮಾಡ್ತೀವಿ. ಗಿಡದ ಗಿಡಕ್ಕೆ 8 ಅಡಿ ನಾವು ಸ್ಪೇಸ್ ಕೊಟ್ಕೊಂಡು ನಾಟಿ ಮಾಡ್ತೀವಿ. ಸೊ ಕಂಬ ನಟ್ಟಿದ ಮೇಲೆ ಸ್ಪೇಸಿಂಗ್ನ ಆಗಿದ ಮೇಲೆ ಒಂದು ಕಂಬಕ್ಕೆ ನಾವು 4 ಗಿಡ ನಾಟಿ ಮಾಡಬಹುದು. 4 ದಿಕ್ಕು ತಾವು ಇಲ್ಲಿ ನಡಬೇಕು. ಗಿಡನ ಇಲ್ಲಿ ನಡಬಾರದು, ಇಲ್ಲಿ ನಟ್ರೆ ತುಂಬ ಒಳ್ಳೆಯದು. ಇಮಿಡಿಯೇಟ್ ಆಗೋದು ಏನಾಗ್ತದೆ, ಅದು ಕಚ್ಕೊಂಡು ಮೇಲೆ ಆಗ್ತದೆ. ಯಾತಕ್ಕೆ ಸಿಮೆಂಟ್ ಪೋಲ್ ಅಂದರೆ ಸಿಮೆಂಟ್ ಪೋಲ್ ಒನ್ಸ್ ಬೇರೆ ಹೋಗಿ ಕಚ್ಕೊಂಡ್ಬಿಟ್ರೆ ತುಂಬ ಬಿಡೋಕ್ಕೆ ಸ್ವಲ್ಪ ಕಷ್ಟ. ಚೆನ್ನಾಗಿ ಆ್ಯಂಕರ್ ಅಂತೀವಿ, ಸಪೋರ್ಟ್ ಕೊಟ್ಟಿರ್ತದೆ. ಆಮೇಲೆ ಗಿಡ ಬೇಕು ಬದುಕಬೇಕಾದ್ರೂ ಅಟ್ಮಾಸ್ಫಿಯರ್ಕ್ ಮಾಯಿಶ್ಚರ್, ಅದನ್ನು ಯಾರಿಂದಾಗಿ ಗಾಳಿ ಇದ್ದಾಗ ಏನು ನೀರಂಶ ಇರೋದೋ ಅದನ್ನು ತೊಗೊಂಡು ಗಿಡ ಬದುಕ್ತದೆ. ಅದರಿಂದಾಗಿ ನಾವು ಕಲ್ಕಂಬ ಬ್ಯಾಡ್ ಆಗ್ತೀವಿ, ಸಿಮೆಂಟ್ ಪೋಲ್ ನಾಟಿ ಮಾಡಿ. ಪ್ರಮುಖವಾಗಿ ಡೆಂಗ್ಯೂ, ಚಿಕನ್ ಗುನ್ಯಾದಂತಹ ರೋಗಗಳು ಬಂದ ಸಮಯದಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಪ್ಲೇಟ್ಲೆಟ್ ಹೆಚ್ಚು ಮಾಡಲು ಡ್ರ್ಯಾಗನ್ ಫ್ರೂಟ್ ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಸಿಹಿ ಅಂಶ ಕಡಿಮೆ ಇದ್ದು ಹುಳಿ ಅಂಶ ಹೆಚ್ಚಿರುವುದರಿಂದ ಮಧುಮೇಹಿಗಳು, ಜೀರ್ಣಶಕ್ತಿ ಕಡಿಮೆ ಇದ್ದವರು ಧಾರಾಳವಾಗಿ ತಿನ್ನಬಹುದಾಗಿದೆ. ಕ್ಯಾಲ್ಸಿಯಂ, ಕಬ್ಬಿಣಾಂಶ, ಜಿಂಕ್, ಫಾಸ್ಫರಸ್ ಹೇರಳವಾಗಿದೆ. ವಿಟಮಿನ್ B12, ವಿಟಮಿನ್ C ಸಹ ಸಾಕಷ್ಟು ಪ್ರಮಾಣದಲ್ಲಿದೆ. ಯಾವುದು ಗಡ್ಡಿನ ಅದಾದ ಯಾವುದು ಸ್ಟೆಮ್ಮನ್ನ ಉತ್ಪಾದನೆ ಮಾಡೋಕ್ಕೆ, ಗಿಡ ಉತ್ಪಾದನೆ ಮಾಡೋಕ್ಕೆ ನೋಡಿ ಈ ಥರ ಬಿಳಿ ಇರೋದು. ಬಿಳಿ ಅಂದರೆ ಗ್ರೀನ್ಲ ಡಾರ್ಕ್ ಗ್ರೀನ್ ಇರ್ತದೆ, ಮತ್ತೊಂದು ಲೈಟ್ ಗ್ರೀನ್ ಇರ್ತದೆ. ಇದು ಹೊಸ ಸ್ಟೆಮ್. ಹೊಸ ಅಂದರೆ ಹುಟ್ಟಿ ಬಂದು ಒಂದು 6 ತಿಂಗಳು ಆಗಿರೋಕ್ಕಿಲ್ಲ. ಇದನ್ನು ತಗೊಂಡು ಸುಮಾರು ರೈತರುಗಳಾಗಲಿ ಎಲ್ಲರೂ ಏನು ಮಾಡ್ತಾರೆ, ತೋಟ ಮಾಡಿ ಕೊಡ್ತಾ ಇದ್ದಾರೆ. ಈ ಗಿಡಗಳು ಮಾಡಿ ಕೊಟ್ಟರೆ ಏನಾಗ್ತದಂದ್ರೆ ಅಲ್ಲಿ ತೋಟ ಮಾಡಿರೋಕ್ಕೆ ಸರಿಯಾದವಾದ ಇಳುವರಿ ಬರಲ್ಲ, ಮತ್ತು ರೋಗ ಬೇಗ ಆಗ್ತದೆ ಗಿಡಗಳಿಗೂ, ಮತ್ತೊಂದು ಲಾಂಗ್ ಲೈಫ್ ಬರಲ್ಲ. ಈಗ ನೋಡಿ ಇದು ಬಲ್ತಿರ ಗಡ್ಡಿ. ಈಗ ಸೈಜ್ ನೋಡಿ, ಬಲ್ತಿರ ಗಡ್ಡಿ ಎಷ್ಟು ದಪ್ಪ ಕಾಣ್ತದೆ ನೋಡಿ, ದಪ್ಪ ಇರ್ತದೆ. 2 ವರ್ಷ ಆಗಿದೆ. ಸಣ್ಣ ಗಡ್ಡಿ ಎಲ್ಲ ಎಳೆಯೋದು, ದೊಡ್ಡ ಗಡ್ಡಿ ಮಾತ್ರ ತುಂಬ ಒಂದು 2 ವರ್ಷ ಆಗಿರೋದು, ಸುಮಾರು ಮೆಚುರಿಟಿ ಆಗಿರೋದ ಗಡ್ಡಿನ ತಗೊಂಡು ತಾವು ಗಿಡಗಳನ್ನು ಉತ್ಪಾದನೆ ಮಾಡಬೇಕು. ಒಂದು ಗಡ್ಡಿ ಎಷ್ಟು ಉದ್ದ ಇರಬೇಕು? ಸುಮಾರು 25 ರಿಂದ 30 ಸೆಂಟಿಮೀಟರ್, 3/4 ಅಡಿಲಿಂದ 1 ಅಡಿ ಹೈಟಿಗೆ ಇರಬೇಕು. ಮತ್ತೊಂದು ಈ ಥರ ಅವ್ರು ತಗೊಂಡು ಏನು ಮಾಡ್ತಾರೆ, ಸ್ಲೋಪ್ ಕಟ್ಟಿಂಗ್ ಕೊಡ್ತಾರೆ ನೋಡಿ, ಹಿಂಗೆ ಮಾಡ್ತಾ ಇದ್ದಾರೆ. 3 ಸೈಡೂ ಏನು ಮಾಡ್ತಾರೆ, 3 ಸೈಡೂ ಈ ಥರ ಸ್ಲೋಪ್ ಆಗೋ ಒಂದು ಕಟ್ಟಿಂಗ್ ಕೊಟ್ಟುಬಿಡ್ತಾರೆ. ಕಟ್ಟಿಂಗ್ ಕೊಟ್ಟ ಮೇಲೆ ಏನು ಮಾಡ್ತಾರೆ, ಈ ಥರ ಇರಬೇಕು. ಈಗ ಏನಾಗ್ತಾರೆ, ಇಲ್ಲಿ ಬೇರು ಬಿಟ್ಕೊಳ್ತದೆ. ಈ ಥರ ಕಟ್ ಮಾಡಿ ಕೂಡಲೇ ತಾವು ನಡಬಾರದು. ಕಟ್ ಮಾಡಿ ಒಂದು 3 ದಿವಸ ಶೇಡ್ ಡ್ರೈ ಅಂದರೆ ನೋಡಿ ಇಲ್ಲಿ ಎಲ್ಲನೂ ನೋಡಿ ಒಂಥರ ಗಮ್ಮು ಥರ ಬರ್ತಾ ಇರ್ತದೆ. ಈ ಗಮ್ಮು ಥರ ಬಂದರೆ ಇಮಿಡಿಯೇಟಾಗಿ ನಾಟಿ ಮಾಡಿದ್ರೆ ಕೊಳೆ ರೋಗ ಬೇಗ ಬರ್ತದೆ. ಈ ಜಾಗ ಕೊಳತೋಗ್ಬಿಡ್ತದೆ. ಈ ಥರ ನೆಟ್ಟಕ್ಕೆ ಇಟ್ಟು ಒಂದು ಕ್ರೇಟ್ ಆಗಲಿ ಇಲ್ಲ ಒಂದರ ಚೀಲ ಹಾಕಿಬಿಟ್ಟು ನೆಲದಲ್ಲ ಹಿಂಗ ತರ ನೆಟ್ ಹೈಟ್ ವರ್ಟಿಕಲ್ ಆಗಿ ಜೋಡಿಸ್ಕೊಂಡು ಬಂದು ಒಂದು 3 ದಿವಸ ಅದೆಲ್ಲ ಒಣಗದು ಹೋಗಿರ್ತದೆ. 3 ರಿಂದ 1 ವಾರ ತನಕ ಈ ತರ ಗಡ್ಡಿನ ಅಂಗಿ ಇಟ್ಕೊಬಹುದು. ಆಮೇಲೆ ಏನು ಮಾಡಬೇಕಂದ್ರೆ ಫಾಲಿ ಬ್ಯಾಗ್ ಅಂತೀವಿ, ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ, ಗೊಬ್ಬರ ಅಂದ್ರೆ ಏನಂದ್ರೆ ನಾಟಿ ಗೊಬ್ಬರ, ಮಣ್ಣು, ಮಣಲು, ಇದು ಮೂರನ್ನು ಒಂದೊಂದು ರೇಷಿಯೋ 1:1 ಏನು ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಪಾಲಿ ಬ್ಯಾಗ್ ಸೈಜ್ ನಾವು ಏನು ರೆಕಮೆಂಡ್ ಅಂದ್ರೆ 5 ಇಂಚ್ ಹೈಟ್ ಇರಬೇಕು, 12 ಇಂಚ್ ಹೈಟ್ ಇರಬೇಕು, 5 ಇಂಚ್ ಅಗಲ ಇರಬೇಕು. ಆ ಬ್ಯಾಗ್ ಏನು ಮಾಡಬೇಕು, ಮಣ್ಣು ತುಂಬಿದ ಮೇಲೆ ಒಂದು ಅರ್ಧ ಬ್ಯಾಗ್ ಮಣ್ಣು ತುಂಬ್ರಿ, ಮತ್ತೆ ತಗೊಂಡೋಗಿ ಈ ಬ್ಯಾಗ್ ಒಳಗಡೆ ಹಿಂಗೆ ಇಟ್ಟಿರಿ. ಫಸ್ಟ್ ಒಂದು ಕೈಯಲ್ಲ ಬಾಟಮ್ ಹೂವು ಆಗಿರೋದು ಫ್ಲವರ್ ಆಗಿ ಓಪನ್ ಆಗಿ 3 ದಿವಸ ಆಗಿರೋದನ್ನು ಒಂದು ಕೈಯಲ್ಲ ಅಡಿವಾಗ ಹಿಡ್ಕೊಂಡ್ರು, ಮತ್ತೊಂದು ಕೈ ತಗೊಂಡೋಗಿ ಏನು ಮಾಡ್ತಾರೆ ಈ ಥರ ಹೂವನ್ನು ತಲೆ ತಿರುಗುತ್ತಾರೆ, ತಿರುಗಿ ನಿಧಾನಕ್ಕೆ ತೆಗಿತಾರೆ. ಈಗ ಎಳಿತಾ ಇರ್ತಾರೆ, ಜಸ್ಟ್ ಪುಲ್ ಮಾಡ್ತಾ ಇದ್ದಾರೆ, ಪುಲ್ ಮಾಡಿದ ಮೇಲೆ ಈ ಥರ ಬಂದುಬಿಡ್ತದೆ. ಈ ಥರ ಬಂದುಬಿಟ್ರೆ ನಮಗೇನಾಗ್ತದೆ, ಇದರಲ್ಲ ಯಾವುದೇ ಕೊಳ ರೋಗ ಇದ್ರೂ ಸರಿ, ಇಲ್ಲ ಕೀಟ ಇದ್ರೂ ಸರಿ, ರೋಗ ಬಂದ್ರೂ ಸರಿ, ಇದು ಹಣ್ಣು ಹೋಗ್ತಾ ಇರಲ್ಲ, ಕಂಟ್ರೋಲ್ ಆಗ್ತಾ ಇರ್ತದೆ. ಪರ್ಟಿಕ್ಯುಲರಾಗಿ ಏನಾಗ್ತದೆ ಅಂದ್ರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ಲ ತೆಗಿಲೇಬೇಕು. ತೆಗೆದ್ರೆ ನಿಮ್ಮ ಹಣ್ಣು ಸೈಜ್ ಬಲ್ತೋಗ್ತಾ ಇರ್ತದೆ, ಮತ್ತು ಒಂದು ರೋಗ ಯಾವುದು ಹಣ್ಣಿಗೆ ಹೋಗಿ ಸೇರಲ್ಲ. ಇದು ತೆಗೆದ್ರೆ ನಿಮಗೆ ಇದು ಹೋಗ್ಬೇಕಾದ್ರೆ ನ್ಯೂಟ್ರಿಯೆಂಟ್ಸ್ನು ಕಮ್ಮಿ ಆಗ್ತದೆ. ಕಮ್ಮಿ ಆದಮೇಲೆ ನಮ್ಮ ಹಣ್ಣಿಗೆ ಒಳ್ಳೆ ಹಣ್ಣು ಸೈಜ್ ಸಿಗ್ತಾ ಬರ್ತಾ ಇರ್ತದೆ. ಸೊ ಇದು ತೆಗೆದ ಮೇಲೆ ಇಲ್ಲೇ ಬಿಸಾಡಿ ಬರೋದು, ಇದೆಲ್ಲ ಕಲೆಕ್ಟ್ ಮಾಡಿ ದೂರ ತೊಗೊಂಡೋಗಿ ಎಲ್ಲಿ ನಮ್ಮ ತೋಟಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಹಾಕಿ ಮುಚ್ಚಿಬಿಡಬೇಕು. ಇಲ್ಲ ಹಾಕಿ ದೂರ ಹಾಕಿರೋ ಒಳ್ಳೆಯದು. ಸ್ವಲ್ಪ ಗ್ರೀನ್ ಇರುವಾಗಲೇ ಇದನ್ನು ಕಟ್ ಮಾಡಿ, ಗ್ರೀನ್ ಅಂದರೆ ಸ್ವಲ್ಪ ಕೆಂಪು ಮತ್ತು ಹಸಿ ಕಲರ್ ಇರುವಾಗಲೇ ಕಟ್ ಮಾಡ್ತಾರೆ. ಇದು ಫುಲ್ ಕಲರಾಗಿ ಇದು ರೆಡಿ ಫಾರ್ ಈಟ್, ಅದಾವುದು ನಾವು ಈ ಹಣ್ಣನ್ನು ಇವಾಗ ಡೈರೆಕ್ಟ್ ನಾವು ತಿನ್ಬೋದು. ರೆಡಿ. ಈಗ ಏನಾಗಿದೆ ಅಂದರೆ ಕಲರಾಗಿ ಗ್ರೀನ್ ಸ್ಟೇಜಿಂದ, ಅದು ಹಸಿ ಗ್ರೀನಿಂದ ಇವಾಗ ರೆಡ್ಗೆ ಬಂದಿದೆ, ಇವಾಗ ರೆಡಿ ಫಾರ್ ಹಾರ್ವೆಸ್ಟ್. ತುಂಬ ದಿವಸ ಏನು ಬಿಟ್ಟಿರೋದ್ರೆ ಇಲ್ಲಿ ಬಂದು ಒಡ್ಕೊಂಬಿಡುತ್ತೆ, ಆಮೇಲೆ ಬಿಡಬಾರದು. ಅವಾಗ ಏನು ಮಾಡಬೇಕು, ಈ ಥರ ಸಿಕ್ಕೇಚರು ಕೈಯಲ್ಲಿ ಹಿಂಗೆ ತಿರುಗಿಸ್ಬಾರದು, ಹಿಂಗೆ ಮುರಿಬಾರದು. ಆ ಥರ ಮುರಿದ್ರೆ ಅದು ಹಣ್ಣು ಮಾರ್ಕೆಟ್ಗೆ ಹೋಗಲ್ಲ. ಈ ಥರ ಕರೆಕ್ಟಾಗಿ ಇಲ್ಲಿ ನೋಡಿ ಹಿಂಗೆ ಇಟ್ಕೊಂಡು ಕಟ್ ಮಾಡಿದೆ. ಇದು ಬಂದು ವೈಟು, ನೀವು ನೋಡುವಾಗಲೇ ಗೊತ್ತಾಗ್ತದೆ ಶೇಪ್ ಡಿಫ್ರೆನ್ಸ್ ಆ್ಯಂಡ್ ಕಲರ್ ಡಿಫ್ರೆನ್ಸ್. ಒಳಗಡೆ ಇರೋದು ವೈಟ್, ಇದು ಪಿಂಕ್ ಕಲರ್ ಇರ್ತದೆ, ಈ ಡಿಫ್ರೆನ್ಸ್. ಮತ್ತು ಈ ನೋಡಿದ್ದು ವಿಂಗ್ಸ್ ಎಲ್ಲ ವೈಟ್ಲ ಒಂದು ಉದ್ದ ಉದ್ದ ಇರ್ತದೆ, ಮತ್ತು ಎಗ್ ಶೇಪ್ ಇರ್ತದೆ, ಇದು ಬಾಲ್ ಶೇಪ್ಲ ಬರ್ತದೆ ಈ ಹಣ್ಣು. ಸೊ ಈ ಡಿಫ್ರೆನ್ಸ್. ಬಟ್ ನಮ್ಮ ದೇಶದಲ್ಲಿ ನಾವು ಜಾಸ್ತಿ ಬೆಳೀತಾ ಇರೋದು ಪಿಂಕ್ ಕಲರ್. ಯಾಕಂದರೆ ಬಾಂಬೆ ಮಾರ್ಕೆಟ್ ಆಗಲಿ, ಡೆಲ್ಲಿ ಮಾರ್ಕೆಟ್ ಆಗಲಿ, ಕಲ್ಕಟ್ಟ ಮಾರ್ಕೆಟ್ ಆಗಲಿ, ಆರು ಬೆಂಗಳೂರು ಮಾರ್ಕೆಟ್ ಆಗಲಿ ತುಂಬ ಇಷ್ಟಪಟ್ಟು ತಗೊಳ್ಳೋದು ಪಿಂಕ್ ಆ ರೆಡ್ ಕಲರ್ ತಳಿಗಳನ್ನ ಜಾಸ್ತಿ ಇಷ್ಟಪಟ್ಟು ತಗೊಳ್ತಾ ಇದ್ದಾರೆ. ವೈಟ್ ಕೆಲವು ಅಂಗಡಿಗಳು ವೈಟ್ ಪ್ರಿಫರೆನ್ಸ್ ತುಂಬ ಕೊಡ್ತಾ ಇದ್ದಾರೆ. ಕೆಲವು ತಳಿಗಳದ್ದು ವೈಟ್ನು ಸ್ವೀಟ್ ಆನ್ಪರ್ ಅಂದ್ರೆ ಸಮ ಸ್ವೀಟ್ ಇರೋದು ಇದೆ, ಚೆನ್ನಾಗಿರೋದು ಇದೆ. ಅದರ ಈ ಹಣ್ಣು ಮಾರ್ಕೆಟ್ಲೆ ಸ್ವಲ್ಪ ಕಮ್ಮಿ ಹೋಗೋದು. ಯಾಕಂದರೆ ಈ ಬಿಳಿ ಹಣ್ಣೆಲ್ಲ ಸ್ವಲ್ಪ ಸ್ವೀಟು ಮತ್ತು ಹುಳಿ ಮಿಕ್ಸ್ ಆಗಿರ್ತದೆ ಎರಡು. ಅದು ಏನಾದ್ರೆ ಕೆಲವರು ನಮ್ಮ ದೇಶದಲ್ಲೇ ನೋಡಿ ತುಂಬ ನಾವು ಕೆಂಪು ಲೈಕ್ ಮಾಡ್ತೀವಿ, ಬಟ್ ಹೊರ ದೇಶಕ್ಕೆ ನೋಡಿ ಹುಳಿ ಮತ್ತು ಸ್ವೀಟ್ ಇರೋ ಹಣ್ಣು ಮಾತ್ರ ಜಾಸ್ತಿ ಲೈಕ್ ಮಾಡಿದ್ರು. ನೋಡಿ ಎಷ್ಟು ಬಿಳಿ ಬಣ್ಣ ಕಾಣ್ತಾ ಇದೆ, ಒಂದೊಂದು ಹಣ್ಣು ಸುಮಾರು 800 ಗ್ರಾಮ್ ಬರ್ತದೆ. ಚೈನಾ ನೋಡಿದರೆ ವಿಯೆಟ್ನಾಮಿಂದ ಇಂಪೋರ್ಟ್ ಮಾಡೋದು ಬಿಳಿ ಹಣ್ಣು 90% ಇಂಪೋರ್ಟ್ ಮಾಡ್ತಾರೆ. ಡಿಫ್ರೆನ್ಸ್ ಇರ್ತದೆ. ಇದು ಏನಂದರೆ ಸ್ವೀಟ್ ಕಮ್ಮಿ ಇರ್ತದೆ, ಬಟ್ ನೋಡೋಕ್ಕೆ ಸ್ವಲ್ಪ ಕ್ರಂಚಿಯಾಗಿರ್ತದೆ. ಯಾವುದಕ್ಕಿಂತ ಪಿಂಕ್ ಕಲರ್ ಹಣ್ಣಕ್ಕಿಂತ ಸ್ವಲ್ಪ ಇದು ಕ್ರಂಚ್ ಜಾಸ್ತಿ. ಬಟ್ ಸ್ವಲ್ಪ ಸರ್ಟನ್ ಏಜ್ ಆಫ್ಟರ್ ಎಬೋ 50 ಇರೋರು ಇದನ್ನು ತುಂಬ ಲೈಕ್ ಮಾಡ್ತಾರೆ ವೈಟನ್ನು. ಸೊ ವೈಟಲ್ಲೂ ಏನಾಗಿದೆ ಅಂದರೆ ಸ್ವಲ್ಪ ಸ್ವೀಟ್ ಯಾವುದು ಪಿಂಕಿಗೆ ಆನ್ಪರ್ ಅಂದರೆ ಸಮ ಒಂದೇ ಸ್ವೀಟ್ ಬರೋ ಥರ ವೆರೈಟಿಗಳು ಉಂಟು. ಈ ವೆರೈಟಿ ಮಾತ್ರ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರ್ತದೆ. ಚೈನೀಸ್ ಅವರು ದೇ ಲೈಕ್ ಓವಲ್ ಶೇಪ್ ಹಣ್ಣುಗಳನ್ನ ಜಾಸ್ತಿ ಲೈಕ್ ಮಾಡೋದು, ಬಾಲ್ ಶೇಪ್ನ ಅಷ್ಟೊಂದು ಇಷ್ಟಪಡಲ್ಲ. ಬಟ್ ನಮ್ಮ ದೇಶದಲ್ಲ ಬಾಲ್ ಶೇಪ್ ಹಣ್ಣು ತುಂಬ ಮೂವ್ ಆಗ್ತಾ ಇರ್ತದೆ, ಮತ್ತು ಸ್ವೀಟ್ ಇರ್ತದೆ ಈ ಹಣ್ಣು. ಸೊ ನೋಡಿ ಇದು ಬಾಳೆಹಣ್ಣು ಥರ ಒಂದು ಚಿಪ್ಪ ಕುಯ್ಯೋದು ಈಸಿಯಾಗಿ ನಾವು ಮಾಡ್ಬೋದು. ಏನು ಒಂದು ಮತ್ತೊಂದು ಈ ಹಣ್ಣು ನೋಡಿ 70% ಭಾಗ ಹಣ್ಣುಗಳು ನಾವು ತಿನ್ಬೋದು, ವೇಸ್ಟೇಜ್ ಬರಲ್ಲ. ಕೆಲವು ಹಣ್ಣುಗಳು ನೋಡಿ ಚಿಪ್ಪೆ ಸುರಿದ್ರೆ ಕೊನೆಗೆ ಬರೋದು 40% ಬರೋದು. ಈ ಹಣ್ಣು ಮಾತ್ರ 70% ನಾವು ತಿನ್ಬೋದು. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ನೀವು ನೋಡಬೇಕಾಗ್ತದೆ. ಇದು ನಾವು ಪಿಂಕ್ ಕಲರ್ ಹಣ್ಣು ಅಂತೀವಿ, ಪಿಂಕ್. ಕೆಲವು ಇದರಲ್ಲೇ ರೆಡ್ ಕಲರ್ ಬರ್ತಾ ಇರ್ತದೆ, ರೆಡ್ಡು ಉಂಟು. ಇವತ್ತಿರೋದು ನಮ್ಮ ಹತ್ರ ಪಿಂಕ್ ಕಲರೇ ಇರೋದು, ರೆಡ್ ಬಂದು ಬೇರೆ ತಳಿ, ಅದೊಂದು ತಳಿ ಇರ್ತದೆ. सो रेड मत्तु पिंक मार्केट ಒಳ್ಳೆ ಬೆಲೆ ಇರ್ತದೆ ಕೆಲವರು ಬೆಂಗಳೂರು ಮಾರ್ಕೆಟ್ ಅಲ್ಲಿ ಏನಾಗ್ತಂದ್ರೆ ವೈಟ್ ಕೆಲವು ಅಂಗಡಿಗಳನ್ನ ಸರ್ ವೈಟ್ ತಂದು ಕೊಡಿ ಅಂತ ಹೇಳೋರು ಇದ್ದಾರೆ ಗಿಡ ನಾಟಿ ಮಾಡಿದ 1.5 ವರ್ಷದಲ್ಲಿ ಹಣ್ಣು ಬಿಡಲು ಆರಂಭಿಸುತ್ತದೆ ಸುಮಾರು 20 ರಿಂದ 25 ವರ್ಷಗಳವರೆಗೂ ಫಲ ಕೊಡುತ್ತದೆ ಒಂದು ಹಣ್ಣು 800 ಗ್ರಾಂ ವರೆಗೆ ತೂಗುತ್ತದೆ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಕೆಜಿ ಹಣ್ಣಿಗೆ ಸರಾಸರಿ 200 ರೂಪಾಯಿ ಬೆಲೆ ಇದೆ ಈಗಿನ ಬೆಲೆಯಲ್ಲೇ ಮಾರಾಟ ಮಾಡಿದರೂ ಎಕರೆಗೆ ಪ್ರತಿ ವರ್ಷ 7 ರಿಂದ 8 ಲಕ್ಷ ರೂಪಾಯಿ ಆದಾಯ ಗಳಿಸಬಹುದಾಗಿದೆ ಕ್ಯಾಮೆರಾಮನ್ ಚಂದನ್ ಜೊತೆ ಕೆಜೆ ಮರಿಯಪ್ಪ ತುಮಕೂರು।